ಹೊಗೆ. ಇತ್ತೀಚೆಗೆ ಮಹಾ ಹಾವುರಾಣಿ ಅಲ್ಲಿ ಎರಡು ಆತ್ಮೀಯ ಸ್ನೇಹಿತರಾಗಿದ್ದವು. ಹಾವುರಾಣಿಗೆ ಮನೆಯೊಳಗೆ ಪ್ರವೇಶವಿರಲಿಲ್ಲ, ಅಲ್ಲಿ ಮನೆ ಹೊರಗೆ ಹೋಗುವುದೇ ಅಪರೂಪ. ಇಂಥ ಸ್ವಭಾವ ಹೊಂದಿದ್ದರೂ ಎರಡೂ ಪ್ರದೇಶದ ಸೀಮಾರೇಖೆಯ ಹಿಂದಿನ ಗೇಟ್ ಹತ್ತಿರವೇ ಪರಸ್ಪರ ಭೇಟಿಯಾಗಿ ಆರೋಗ್ಯದ ಬಗ್ಗೆ ಚರ್ಚಿಸುತ್ತಿದ್ದವು. ಚೆನ್ನಾಗಿದ್ದೀಯಾ ಕೇಳಿತು ಹಾವುರಾಣಿ. ಯಾಕೋ ನಿಶಕ್ತಿ ಅರ್ಥವಾಗುತ್ತಿಲ್ಲ ಅಲ್ಲಿಯ ಉತ್ತರ. ಹಾವುರಾಣಿ ಒಂದು ಕ್ಷಣ ಯೋಚಿಸಿತು. ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಏನು ಮುಖ್ಯ ಹೇಳು ಎಂದಿತು. ಅಲ್ಲಿ ಚಿಂತಿಸಿತು. ಶಕ್ತಿ ಇರಬೇಕು ಅಲ್ವಾ? ಸರಿ, ಶಕ್ತಿ ಹೇಗೆ ಬರುತ್ತದೆ? ಆಹಾರದಿಂದ. ಇದು ಎಲ್ಲರೂ ತಿಳಿದ ವಿಷಯವೇ ಅಲ್ವೇ? ಆಹಾರದಿಂದ ಶಕ್ತಿ ಬರುತ್ತದೆ ಕಣಪ್ಪ. ಓಕೆ, ನನ್ನ ಮುಖ್ಯ ಪ್ರಶ್ನೆ, ಈ ಜೀವ ಇರಬೇಕಂದ್ರೆ ಏನು ಮುಖ್ಯವಾಗುತ್ತೆ ಅದು ಹೇಳು. ಜೀವ ಇರಬೇಕು ಅಂದರೆ ಆರೋಗ್ಯ ಚೆನ್ನಾಗಿರ್ಬೇಕಲ್ವಾ? ಮತ್ತೆ ಅದೇ ಉತ್ತರ ನೀಡುತ್ತೀಯಲ್ಲ, ಜೀವ ಎಲ್ಲಿರುತ್ತೆ ಅದು ಹೇಳು. ಜೀವ ಶರೀರದಲ್ಲಿರುತ್ತದೆ, ಅಂತಿಮವಾಗಿ ಅಲ್ಲಿ ಉತ್ತರ ನೀಡುತ್ತೆ. ಸರಿಯಾಗಿ ಹೇಳಿದೆ. ಶರೀರ ಎಂಬ ಯಂತ್ರ ಚೆನ್ನಾಗಿದ್ದರೆ ಜೀವಂತವಾಗಿರಲು ಸಾಧ್ಯ ಅಲ್ವೇ? ಕೆಟ್ಟು ಹೋದರೆ ಸತ್ತು ಹೋಗ್ತೀವಲ್ವಾ? ನಿಜ ರಾಣಿ, ಶರೀರ ಕೆಳದಂತೆ ನೋಡಿಕೊಳ್ಬೇಕಲ್ವಾ? ಆದರೆ ನನಗೆ ನಿಶಕ್ತಿ ಯಾಕೆ? ಅದಕ್ಕೂ ಉತ್ತರ ಸಿಗುತ್ತೆ ಇರು. ಈ ಯಂತ್ರಕ್ಕೆ ಒಗ್ಗದ ಹೊಗೆ ಏನಾದರೂ ಕುಡಿತಾ ಇದೆಯಾ ಎಂದು ಹಾವುರಾಣಿ ಅನುಮಾನಾಸ್ಪದವಾಗಿ ಗಮನಿಸಿ ಕೇಳಿತು. ಪ್ರಶ್ನೆಗೆ ಉತ್ತರ ಅಲ್ಲಿಗೆ ಸ್ಪಷ್ಟವಾಯಿತು. ನಿಶಕ್ತಿಯ ಕಾರಣವೂ ತಿಳಿದುಬಿಟ್ಟಿತು. ಮನೆ ಮಾಲೀಕ ಪ್ರತಿದಿನ ಕುಡಿದು ಸಿಗರೆಟ್ ಸೇದಿ ಇಡೀ ಹೊಡೆ ಕೋಣೆ ಹೊಗೆಯಿಂದ ಸುತ್ತುವರಿಯುವಂತೆ ಮಾಡುತ್ತಿದ್ದ. ಸರಿಯಾಗಿ ಕಂಡು ಹಿಡಿದೆ ರಾಣಿ, ತಂಬಾಕು ಹೊಗೆ ಸೇವನೆಯಿಂದಲೇ ನಾನು ನಿಶಕ್ತನಾಗಿರುವುದು. ಮನೆ ಮಾಲೀಕ ಚಟಗಳ ದಾಸ. ಚಹಾ, ಗುಟ್ಕಾ, ತಂಬಾಕು ಮತ್ತು ಮದ್ಯ ಸೇವನೆ ಮಾಡುವುದಲ್ಲದೆ ಸ್ನೇಹಿತರೊಂದಿಗೆ ಇಸ್ಪಿಟಾಡುತ್ತಾನೆ. ಇಸ್ಪಿಟ್ ಆಡಲಿ ಬಿಡು, ಅದು ಬೇಡ, ಮುಖ್ಯ ಅಲ್ಲ. ಶರೀರ ಯಂತ್ರಕ್ಕೆ ಸಂಬಂಧಿಸಿರುವುದಿಲ್ಲ. ಮದ್ಯ, ಗುಟ್ಕ, ತಂಬಾಕು ವಿಷಗಳೇ ಮನೆ ತುಂಬಿರುವಾಗ ನಿನ್ನ ಆರೋಗ್ಯ ಇನ್ನೆಲ್ಲಿಯಪ್ಪ? ಬೇಗ ಮನೆ ಖಾಲಿ ಮಾಡಿ ಹೋಗು ಎಂದು ಹಾವುರಾಣಿ ಸಲಹೆ ನೀಡಿತು. ಆಗಲಿ, ಇವತ್ತೇ ಮನೆ ಬದಲಾಯಿಸ್ತೀನಿ. ಆದರೆ ಒಂದು ಅನುಮಾನ, ಮನೆ ಮಾಲೀಕನ ಶರೀರ ಯಂತ್ರ ನಿಶಕ್ತವಾಗುವುದಿಲ್ಲವೇ? ಇನ್ನೂ ಕಣಿ ಬೇರೆ ಕೇಳ್ತೀಯಾ? ಮುಂಡೆ ಮಗ ಬದುಕಿರ್ತಾನ? ಅನುಮಾನವೇ ಬೇಡ. ಪ್ರಾಣ ಇರಬೇಕೆಂದರೆ ಶರೀರ ಯಂತ್ರ ಆರೋಗ್ಯವಾಗಿರಬೇಕು. ಆರೋಗ್ಯ ಇರಬೇಕು ಅಂದರೆ ಶರೀರಕ್ಕೆ ಒಗ್ಗುವ ಆಹಾರ ಸೇವಿಸಬೇಕು. ಒಗ್ಗದ ಹಾಲಾಹಲ ಸೇವನೆಗೆ ಜೀವ ಎಲ್ಲಿರುತ್ತೆ? ಏನು ಸದ್ದಾಯ್ತು ನೋಡು, ಓ ಟೈಟಾಗಿ ಒಳಗೆ ಬರೋ ಹಾಗಿದೆಯಲ್ಲೋ, ಕೈಯಲ್ಲಿ ಸಿಗರೆಟ್ ಬೇರೆ. ಬರ್ತೀನಪ್ಪ, ಹೊಸ ಮನೆ ವಿಳಾಸ ಕೊಡೋದು ಮರಿಬೇಡ ಎಂದು ಹಾವುರಾಣಿ ಅವಸರವಾಗಿ ಕಲ್ಲಿನ ಸಂದಿಯಲ್ಲಿ ಸೇರಿಕೊಂಡಿತು. ಅವನು ಇಷ್ಟರಲ್ಲಿ ಸಾಯುವ ಸ್ಥಿತಿ ನೆನಪಿಸಿಕೊಂಡು ಮರ್ಕದಲ್ಲಿ ಹಲ್ಲಿ ಲೊಚಗುಟ್ಟುತ್ತಾ ಬೇರೆ ಕೋಣೆ ಗೋಡೆ ಸೇರಿತು.